ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಡೂಮ್ರೆಡ್ ವೃತ್ತದಲ್ಲಿನ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಸಭಾಭವನದಲ್ಲಿ ದಿನಾಂಕ 4/10/2024 ಶುಕ್ರವಾರ ಗಾಂಧಿ ಜಯಂತಿ ಪ್ರಯುಕ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್, ಜಿಲ್ಲಾ ಜನಜಾಗೃತಿ ವೇದಿಕೆ, ಪ್ರಗತಿ ಬಂಧು, ಸ್ವಸಹಾಯ ಸಂಘಗಳ ಒಕ್ಕೂಟ ರಾಮನಗರ ಇವರ ಸಹಯೋಗದಲ್ಲಿ ಜನಜಾಗೃತಿ ಸಮಾವೇಶವನ್ನು ಆಯೋಜಿಸಲಾಗಿದೆ. ಸಮಾವೇಶಕ್ಕೂ ಮುನ್ನ ಬೆಳಗ್ಗೆ 9:30 ಕೋಟೆ ಮಾರಮ್ಮದೇವಿ ದೇವಾಲಯದಿಂದ ಜಾಥಾ ನಡೆಸಿ ಶಿವಗಂಗಾ ಕ್ಷೇತ್ರದ ಶ್ರೀ ಮೇಲನಗವಿ ವೀರಸಿಂಹಾಸನ ಸಂಸ್ಥಾನ ಮಠದ ಶ್ರೀ ಷಡ್ಬ್ರಹ್ಮ ಡಾಕ್ಟರ್ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಲವಾರು ಗಣ್ಯರುಗಳಿಂದ ಉದ್ಘಾಟಿಸಿ ಕಾರ್ಯಕ್ರಮವನ್ನು ನಡೆಸಲಾಗುವುದು ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಜಿಲ್ಲಾ ನಿರ್ದೇಶಕ ಜೈಕರ್ ಶೆಟ್ಟಿರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಆರೋಹಳ್ಳಿ ಹರೀಶ್, ಉಪಾಧ್ಯಕ್ಷ ದೊಡ್ಡಬಾಣಗೆರೆ ಮಾರಣ್ಣ, ಸದಸ್ಯರುಗಳಾದ ಕೃಷ್ಣಪ್ಪ, ರಾಮಚಂದ್ರ, ಮುನಿಕೃಷ್ಣರವರು ಉಪಸ್ಥಿತಿಯಲ್ಲಿದ್ದರು. ವಿಶೇಷವಾಗಿ 2 ಅಕ್ಟೋಬರ್ ಗಾಂಧಿ ಜಯಂತಿಯ ಒಂದು ಸ್ಮರಣೆಯನ್ನು ಮಾಡುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜನಜಾಗೃತಿ ಕಾರ್ಯಕ್ರಮವನ್ನು ಈ ವರ್ಷ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಗಡಿಯಲ್ಲಿ 4 ತಾರೀಕು ಹಮ್ಮಿಕೊಳ್ತಿದ್ದೀವಿ. ಈ ವಿಚಾರಕ್ಕೆ ಪೂರಕವಾಗಿ ಇವತ್ತು ತಮ್ಮೆಲ್ಲರನ್ನು ಕೂಡ ಆಹ್ವಾನಿಸಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ತಿದ್ದೇವೆ. ತಮಗೆಲ್ಲ ಗೊತ್ತಿದ್ದಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ 42 ವರ್ಷಗಳಿಂದ 1982 ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮವಾದಂಥ ಜನಪರ ಮತ್ತು ಕುಟುಂಬದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಭಾಳ ಮುಖ್ಯವಾಗಿ ಈಗಾಗಲೇ ಇಡೀ ರಾಜ್ಯದಲ್ಲಿ 33 ಜಿಲ್ಲೆಯಲ್ಲಿ 54 ಲಕ್ಷ ಕುಟುಂಬಗಳು ಗ್ರಾಮಾಭಿವೃದ್ಧಿ ಯೋಜನೆಯ ಪಾಲುದಾರರಾಗಿದ್ದುಕೊಂಡು ನಮ್ಮ ಯೋಜನೆಯ ಒಂದಷ್ಟು ಪೂಜ್ಯರ ಕನಸುಗಳ ಕಾರ್ಯಕ್ರಮವನ್ನು ಜನರಿಗೆ ಮುಟ್ಟಿಸುವಂಥ ಕಾರ್ಯಕ್ರಮಗಳನ್ನು ಕಳೆದ ಒಂದಷ್ಟು ವರ್ಷಗಳಿಂದ ಮಾಡ್ತೇವೆ. ಭಾಳ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದೆ, ಒಂದು ಕುಟುಂಬದ ಅಭಿವೃದ್ಧಿ ಆಗಬೇಕಂದ್ರೆ ಆ ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ ದುಶ್ಚಟ ಇರಬಾರ್ದು. ಒಂದು ವೇಳೆ ದುಶ್ಚಟ ಇದೆ ಅಂತ ಹೇಳಿದರೆ ದುಡಿಮೆಯ ಒಂದಷ್ಟು ಪಾಲು ದುಷ್ಟ ದುರಭ್ಯಾಸಗಳಿಗೆ ಬಲಿಯಾದರೆ ಆ ಕುಟುಂಬ ಅಭಿವೃದ್ಧಿ ಸಾಧ್ಯ ಇಲ್ಲ. ಈ ವಿಚಾರವನ್ನು ಮನಕಂಡಂಥ ಪೂಜ್ಯರು 1992 ಅಂದರೆ ಸಾಧಾರಣ 30 ವರ್ಷಗಳ ಹಿಂದೆ ಹುಟ್ಟಿಕೊಂಡಂಥ ಒಂದು ವಿಶೇಷ ಕಾರ್ಯಕ್ರಮ ಜನಜಾಗೃತಿ ವೇದಿಕೆ. ಈ ಜನಜಾಗೃತಿ ವೇದಿಕೆಯಲ್ಲಿ ಭಾಳ ಮುಖ್ಯವಾಗಿ ದುಶ್ಚಟ ದುರಭ್ಯಾಸಗಳ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು, ಮಧ್ಯವಯಸ್ಕರನ್ನು ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು, ಹಾಗೂ ಯಾರು ಕುಡಿತಕ್ಕೆ ಒಳಗಾಗಿದ್ದಾರೆ ಆ ಕುಟುಂಬವನ್ನು ನಾವು ಒಂದಷ್ಟು ದಿನಗಳ ಕಾಲ 7 ದಿನಗಳ ಕಾಲ ಶಿಬಿರದ ಮುಖಾಂತರ ಮನವೊಲಿಸಿ ಮನಪರಿವರ್ತನೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದೀವಿ. ನಮ್ಮ ಈ ವೇದಿಕೆ 37 ಜಿಲ್ಲಾ ವೇದಿಕೆಗಳಾಗಿ ಈಗಾಗಲೇ ಮಾರ್ಪಾಡಾಗಿದೆ. 1114 ಮಂದಿ ಕೋಪ್ಟ್ ಸದಸ್ಯರಾಗಿ 120 ಪದಾಧಿಕಾರಿಗಳು 7000 ಮಿಕ್ಕಿದಂಥ ಸದಸ್ಯರನ್ನು ಅಂದರೆ ಜನಜಾಗೃತಿ ವೇದಿಕೆಯಲ್ಲಿ ಸೇರಿಸಿಕೊಂಡು ರಾಜ್ಯ ಮಟ್ಟದಲ್ಲಿ ಬಹಳ ದೊಡ್ಡ ಆಂದೋಲನವನ್ನು ಮಾಡುವಂಥ ವ್ಯಸನ ಮುಕ್ತಕ್ಕೆ ಹೋರಾಡುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಕಳೆದ 30 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ 7 ದಿವಸದ ನಾವು ಮದ್ಯವರ್ಜನ ಶಿಬಿರಗಳನ್ನು ಮಾಡ್ತೀವಿ. ಅಂದರೆ ಯಾರು ಕುಡಿತಕ್ಕೆ ಒಳಗಾಗಿದ್ದಾರೆ ಅವರನ್ನೊಂದು ಶಿಬಿರ ಅಂದರೆ ಒಂದೇ ಕಡೆ ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡಿಕೊಂಡು ಅವರಿಗೆ ಕೌನ್ಸಿಲಿಂಗ್ ಮಾಡಿಕೊಂಡು ಅವರನ್ನು ಮೋಟಿವೇಟ್ ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಈವರೆಗೆ ನಮ್ಮ ರಾಜ್ಯದಲ್ಲಿ 1854 ಮದ್ಯವರ್ಜನ ಶಿಬಿರಗಳನ್ನು ಮಾಡಿದ್ವಿ. ಇದರಲ್ಲಿ 140,000 ಜನ ನೇರವಾಗಿ ಸೇರಿಕೊಂಡು ದುಶ್ಚಟದಿಂದ ಹೊರಗೆ ಬರುವಂಥ ಒಂದು ಬಹಳ ದೊಡ್ಡ ಪ್ರಯತ್ನಗಳನ್ನು ಮಾಡಿದರೆ ಮತ್ತು ಆ ಕುಟುಂಬ ಒಂದು ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಇವತ್ತು ಸಾಧ್ಯ ಆಗಿದೆ. ಅದಲ್ಲದೆ ವಿಶೇಷವಾಗಿ ನಮ್ಮಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ. ಹೈಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ನಾವು ಸ್ವಾಸ್ಥ್ಯ ಸಂಕಲ್ಪ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದರಲ್ಲಿ ದುಶ್ಚಟ ದುರಭ್ಯಾಸ ಇತ್ತೀಚಿನ ದಿನಗಳಲ್ಲಿ ಗಾಂಜಾ ಅಫೀಮ್ ಡ್ರಗ್ಸ್ ಏನಿದೆಯೋ ಅದರ ಬಗ್ಗೆ ಕೂಡ ಒಂದು ಸಂಪನ್ಮೂಲ ವ್ಯಕ್ತಿಗಳಿಂದ ಶಾಲಾ ಮತ್ತು ಕಾಲೇಜುಗಳಲ್ಲಿ ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ. ಯಾಕೆಂದರೆ ತಮ್ಗೆ ಗೊತ್ತಿದೆ ಡ್ರಗ್ಸ್ ಮತ್ತು ಗಾಂಜಾ ಅಫೀಮ್ಗಳಿಗೆ ಅಡಿಕ್ಟ್ ಆಗುವವರು ಏನು ಮಧ್ಯವಯಸ್ಸಿನವರು ಅಂದರೆ 18-30 ವರ್ಷದೊಳಗಿನ ಯುವಕ ಯುವತಿಯರೇ ಅದಕ್ಕೆ ಬಲಿಯಾಗ್ತಾರೆ. ಈ ವಿಚಾರಗಳು ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಒಂದಷ್ಟು ಅವೇರ್ನೆಸ್ ಆದರೆ ಆ ಕುಟುಂಬದಲ್ಲಿ ಆ ದುಶ್ಚಟದಿಂದ ಹೊರಗೆ ಬರ್ಬೋದು ಅಥವಾ ಡ್ರಗ್ಸ್ ಅಫೀಮಿಂದ ಹೊರಗೆ ಬರ್ಬೋದು ಎಂಬ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ವಿ. ಇದಕ್ಕೆ ಸಂಪನ್ಮೂಲ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡ್ತೀವಿ. ಒಂದೊಳ್ಳೆಯ ಮಾತುಗಾರರು ಸಮಾಜಮುಖಿಯಾಗಿ ಒಂದಷ್ಟು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡವರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ತರಬೇತಿಗಳನ್ನು ಕೊಡ್ತೀವಿ. ನಮ್ಮ ರಾಜ್ಯದಲ್ಲಿ 972 ಮಂದಿ ಇಂಥ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಅವರು ಆ ತಾಲೂಕಿನ ಎಲ್ಲ ಕಾಲೇಜುಗಳಿಗೆ ಹೋಗಿ ಆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ತಮಗೆಲ್ಲ ಗೊತ್ತಿರ್ಬೋದು 2 ಅಕ್ಟೋಬರ್
ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ಬೇರೆ ಬೇರೆ ರೀತಿಯ ಆಚರಣೆಗಳನ್ನು ಮಾಡ್ತಾರೆ, ಆದರೆ ದುಶ್ಚಟಕ್ಕೆ ಹೆಚ್ಚು ಹೋರಾಟ ಮಾಡಿದವರು ಪೂಜ್ಯ ಗಾಂಧೀಜಿಯವರು. ಹಾಗಾಗಿ ಅವರ ಸ್ಮರಣೆಯನ್ನು ಮಾಡಿಕೊಂಡು ಇದರ ಮುಖಾಂತರ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಪ್ರತಿ ವರ್ಷ ಮಾಡ್ತಿದ್ವಿ. ಕಳೆದ ವರ್ಷಗಳಲ್ಲಿ ಬೇರೆ ಬೇರೆ ತಾಲೂಕಿನಲ್ಲಿ ಮಾಡಿದ್ವಿ. ಈ ವರ್ಷ ನಮ್ಮೆಲ್ಲ ಜನಜಾತಿ ಪದಾಧಿಕಾರಿಗಳು ಮಾಗಡಿಯಲ್ಲಿ ಮಾಡೋಣ, ಒಂದೊಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡು ಆ ಮುಖಾಂತರ ಜಾಗೃತಿಯನ್ನು ಮೂಡಿಸಬೇಕೆಂಬ ವಿಚಾರವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ವಿ. ಇಲ್ಲಿ ವಿಶೇಷವಾಗಿ ಜಾಥಾ ಕಾರ್ಯಕ್ರಮ ಆಗುತ್ತೆ. ಜಾಥಾ ಆದ ನಂತರ ಸಭೆ ಸೇರ್ತೀವಿ. ಬೇರೆ ಬೇರೆ ಗಣ್ಯರನ್ನು ನಾವು ಆಹ್ವಾನಿಸಿಕೊಂಡಿದ್ವಿ, ಅವರ ಮುಖಾಂತರ ಈ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲದೆ ವಿಶೇಷವಾಗಿ ನಮ್ಮ ಶಿಬಿರಕ್ಕೆ ಪಾಲ್ಗೊಂಡು ಪಾನಮುಕ್ತಾಗಿ ಒಳ್ಳೆ ಜೀವನ ಮಾಡುವಂಥ ತಾಲೂಕಿಂದ ಒಬ್ಬರನ್ನು, ಅಂದರೆ ನಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ 6 ಯೋಜನಾ ಕಚೇರಿ ಇದೆ, ಪ್ರತಿ ಯೋಜನಾ ಕಚೇರಿಯಿಂದ ಒಬ್ಬರು, ಅಂದರೆ 6 ಮಂದಿಯನ್ನು ಅವರಿಗೆ ಗುರುತಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮ ಕೂಡ ಆ ದಿವಸ ಇದೆ. ಅಲ್ಲದೆ ವಿಶೇಷವಾಗಿ ಶಿಬಿರಗಳಾದಾಗ ಅದರ ಮುತುವರ್ಜಿ ವಹಿಸಿಕೊಂಡಂಥ ಈ ವರ್ಷ ನಮ್ಮ ಕನಕಪುರ, ರಾಮನಗರ ಮತ್ತು ಮಾಗಡಿಯಲ್ಲಾದ ಶಿಬಿರದ ಅಧ್ಯಕ್ಷರನ್ನು ಕೂಡ ಅವತ್ತು ಗುರುತಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮಗಳಿದೆ. ಈ ಕಾರ್ಯಕ್ರಮ ನಾಳೆಯಿಂದ ಪ್ರಾರಂಭ ಆದರೆ 10 ಅಕ್ಟೋಬರ್ವರೆಗೆ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮವನ್ನು ಸಂಘಟನೆ ಮಾಡ್ತೀವಿ. ಬೇರೆ ಬೇರೆ ಇಲಾಖೆಯವರನ್ನು ಕರೆಸಿ ಮತ್ತು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಕಾರ್ಯಕ್ರಮ ನಡೆಯುತ್ತೆ. ವಿಶೇಷವಾಗಿ ಈ ಭಾಗದ ತಹಶೀಲ್ದಾರ್ ಅಥವಾ ನಮ್ಮ ಪೊಲೀಸ್ ಅವರನ್ನು ಕರೆದು ಅವರಿಗೆ ಕೂಡ ನಾವು ಹಕ್ಕೊತ್ತಾಯ ಮಾಡ್ತೀವಿ. ಅಂದರೆ ದುಶ್ಚಟದ ವಿರುದ್ಧ ಸರ್ಕಾರದಲ್ಲಿ ಒಂದಷ್ಟು ನಮಗೆ ಜಾಗೃತಿ ಬೇಕು ಮತ್ತು ಸಹಕಾರಗಳು ಬೇಕು, ಆ ಮನವಿಯನ್ನು ಕೂಡ ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ಆಗುತ್ತೆ. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈವರೆಗೆ 10 ವರ್ಷದಲ್ಲಿ 17 ಶಿಬಿರಗಳನ್ನು ಮಾಡಿದ್ವಿ. 728 ಮಂದಿ ಈ ಶಿಬಿರಕ್ಕೆ ನೇರವಾಗಿ ಸೇರಿಕೊಂಡು ಪಾನಮುಕ್ತ ಜೀವನವನ್ನು ಮಾಡಿದ್ದಾರೆ. ಅವರು ಕುಡಿತ ಬಿಟ್ಟ ನಂತರ ಹಾಗೆ ಬಿಟ್ಬಿಡಲ್ಲ, ಅವರನ್ನು ಪ್ರತಿ ವಾರ ನಾವು ನವಜೀವನ ಸಮಿತಿ ಅಂತ ಫಾಲೋಅಪ್ ಮಾಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ 38 ನವಜೀವನ ಸಮಿತಿ ಮಾಡಿಕೊಂಡು ಒಂದು ಸಮಿತಿಯಲ್ಲಿ 10-15 ಮಂದಿಯನ್ನು ಸೇರಿಸಿಕೊಂಡು ನಮ್ಮ ಕಾರ್ಯಕರ್ತರು, ಜನಜಾಗೃತಿ ಪದಾಧಿಕಾರಿಗಳು ಪ್ರತಿ ವಾರ ಅವರನ್ನು ಭೇಟಿ ಮಾಡಿಕೊಂಡು ಅವರಿಗೆ ತಿಳುವಳಿಕೆ ಕೊಡುವಂಥದ್ದು, ಜಾಗೃತಿಗೊಳಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ 8 ನವಜೀವನ ಸಮಿತಿ ಇದೆ. ಅಲ್ಲದೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೇನೆ. ನಮ್ಮ ಜಿಲ್ಲೆಯಲ್ಲಿ 59 ಕಾರ್ಯಕ್ರಮ ಮಾಡಿ 6312 ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಎಲ್ಲ ಕಾರ್ಯಕ್ರಮಗಳ ವರ್ಷಕ್ಕೊಂದು ಸಮ್ಮೇಳನ ಅಂತ ಹೇಳ್ಬೋದು. ಅದು ನಮ್ಮ 2 ಅಕ್ಟೋಬರ್ ಗಾಂಧಿ ಜಯಂತಿ ಪ್ರಯುಕ್ತ ನಮ್ಮ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳುವಂಥದ್ದು. ಈ ವರ್ಷ ಮಾಗಡಿಯಲ್ಲಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ಸಭಾಭವನ ಡೋಂಗ್ಲೈಟ್ ಸರ್ಕಲ್ ಮಾಗಡಿ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಈ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ತಮಗೆಲ್ಲ ಚಿರಪರಿಚಿತ ಶಿವಗಂಗಾ ಕ್ಷೇತ್ರದ ಮಹಾಸ್ವಾಮಿಗಳು, ಮಲೆಯ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿ ನಮಗೆಲ್ಲ ಆಶೀರ್ವಚನ ಮಾಡಲಿಕ್ಕೆ ಇದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂಥ HC ಬಾಲಕೃಷ್ಣ ಸರ್ ಇವರು ನೆರವೇರಿಸಿಕೊಳ್ಳಲಿಕ್ಕೆ ಇದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಹರೀಶ್ ಕುಮಾರ್ ಜಿಲ್ಲಾ ಜನಜಾತಿ ವೇದಿಕೆ ಅಧ್ಯಕ್ಷ ವಹಿಸಿಕೊಳ್ತಾರೆ. ನವಜೀವನ ಸಮಿತಿಯವರ ಒಂದು ಅವರಿಗೆ ಅಭಿನಂದನೆ ಮಾಡುವಂಥದ್ದನ್ನು ಈ ಭಾಗದ ಮಾಜಿ ಸಚಿವರಾಗಿರುವಂಥ HM ರೇವಣ್ಣ ಸರ್ ಅವರು ನಡೆಸಿಕೊಡ್ತಾರೆ. ಹಾಗೆ ಜಾಥವನ್ನು ನಾವು ಜಾಗೃತಿ ಜಾಥವನ್ನು ಪ್ರಾರಂಭ ಮಾಡ್ತೀವಿ. ನಮ್ಮ ಬೊಮ್ಮಲ್ಲಿ ಈ ಭಾಗದ ನಿರ್ದೇಶಕರು ಮತ್ತು ಮಾಜಿ ಅಧ್ಯಕ್ಷರಾಗಿರುವಂಥ ಶ್ರೀ ನರಸಿಂಹಮೂರ್ತಿಯವರು ಜಾಥಾಕ್ಕೆ ಚಾಲನೆ ಕೊಡ್ತಾರೆ. ಸಾಧಕರಿಗೆ ಸನ್ಮಾನ ಇದೆ, ಇದನ್ನು ತಮಗೆಲ್ಲ ಗೊತ್ತಿದೆ. ಈ ಭಾಗದವರೇ ಸಮಾಜ ಸೇವಕರಾಗಿರುವಂಥ ಶ್ರೀ ಕೆ ಬಾಗೇಗೌಡರವರು ನೆರವೇರಿಸಿಕೊಡ್ತಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೈಸೂರು ಪ್ರಾದೇಶಿಕ ವ್ಯಾಪ್ತಿಯ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀ ಬಿ ಜಯರಾಮ್ ನೆಲ್ಲಿಂದ ಹೆಸರು ವಹಿಸಿಕೊಡ್ತಾರೆ. ಹಾಗೆ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಪ್ರವೀಣ್ ಕುಮಾರ್ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೆ ಈ ಭಾಗದ ತಾಲೂಕು ದಂಡಾಧಿಕಾರಿಗಳು ತಹಶೀಲ್ದಾರ್ ಶರತ್ ಕುಮಾರ್ ಸರ್ ಇರ್ತಾರೆ. ಹಾಗೆ ಪುರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ರಮ್ಯಾ ನರಸಿಂಹಮೂರ್ತಿ ಮತ್ತು ರಿಯಾಜ್ ಅಹಮದ್ ಇವರು ಕೂಡ ನಮ್ಮ ಮುಖ್ಯ ಅತಿಥಿಗಳಾಗಿರ್ತಾರೆ. ಹಾಗೆ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಈ ಜನಜಾಗೃತಿಯ ಸ್ಥಾಪಕ ಅಧ್ಯಕ್ಷರು ಬಿಡದಿಯ ಚುಕ್ಕಣ್ಣ ಸರ್ ಮತ್ತು ಈ ಭಾಗದ ಉಪಾಧ್ಯಕ್ಷರಾಗಿರುವ ಮಾರಣ ಸರ್ ವೇದಿಕೆಯಲ್ಲಿರ್ತಾರೆ. ಈ ಕಾರ್ಯಕ್ರಮ 10 ಗಂಟೆಗೆ ಜಾಥಾದಿಂದ ಪ್ರಾರಂಭ ಆಗುತ್ತೆ. 11 ಗಂಟೆಗೆ ಸಭಾ ಕಾರ್ಯಕ್ರಮ ಆಗಿ 1 ಗಂಟೆಗೆ ಸಂಪೂರ್ಣವಾಗಿ ಕಾರ್ಯಕ್ರಮ ಮುಗಿಯುತ್ತೆ. ನಮ್ಮ ಜಿಲ್ಲಾ ಮಟ್ಟದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. 1,000-1,500 ಜನ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ತಯಾರಿಯಲ್ಲಿದ್ದೀವಿ. ಹಾಗಾಗಿ ನಮ್ಮೆಲ್ಲ ಪತ್ರ ಮತ್ತು ಮಾಧ್ಯಮ ಮಿತ್ರರಿಗೆ ಇದೇ ರೀತಿ ಆಮಂತ್ರಣ, ತಾವುಗಳು ಬರಬೇಕು. ಈ ದಿವಸ ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಪ್ರಚುರಪಡಿಸುವಂಥ ಕೆಲಸವನ್ನು
ಕಳೆದ 10 ವರ್ಷದಿಂದ ನಮ್ಮ ಜೊತೆ ಈ ಭಾಗದಲ್ಲಿ, ಇಡೀ ರಾಜ್ಯ ಮಟ್ಟದಲ್ಲಿ ನಮಗೆ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರ ಸಹಕಾರ ಅತ್ಯದ್ಭುತ. ಹಾಗಾಗಿ ತಾವುಗಳೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾಧ್ಯಮದ ಮಿತ್ರರು, ಪತ್ರಿಕಾ ಮಾಧ್ಯಮ ಮಿತ್ರರು ಪ್ರಚುರಪಡಿಸಿಕೊಳ್ಬೇಕು. ಗ್ರಾಮಾಭಿವೃದ್ಧಿ ಯೋಜನೆಯ ಒಂದಷ್ಟು ಕಾರ್ಯಕ್ರಮಕ್ಕೆ ನೀವು ಸಹಕಾರಗಳನ್ನು ಎಲ್ಲ ಸಂದರ್ಭದಲ್ಲಿ ಕೊಟ್ಟಿದ್ದೀರಾ. ಈ ಸಂದರ್ಭದಲ್ಲಿ ನಿಮ್ಮ ಸಹಕಾರಗಳ ಬಗ್ಗೆ ಮತ್ತು ಮಾತುಗಳನ್ನು ಹೇಳುತ್ತಾ ಈ ಪತ್ರಿಕಾ ಗೋಷ್ಠಿಯಲ್ಲಿ ನಾನು ಈ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಸಂತೋಷ ಪಡ್ತೀನಿ. ಎಲ್ಲರಿಗೂ ಕೂಡ ಇವತ್ತು ಅಕ್ಟೋಬರ್ 2, 4, 2 ತಾರೀಕು ಇದ್ದಂಥ 4ನೇ ತಾರೀಕು ನಾವು ನಮ್ಮ ನವಜನ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಇಲ್ಲಿನ ಮಾಗಡಿಯ ಎಲ್ಲ ನಮ್ಮ ಜನಜಾಗೃತಿ ವೇದಿಕೆ ಸದಸ್ಯರು ಮತ್ತು ನಮ್ಮ ಮಾಗಡಿಯ ಜನತೆ 4ನೇ ತಾರೀಕು ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ವಿ. ಯಾಕೆ ಅಂದರೆ ಜನಗಳಿಗೆ ಅವೇರ್ನೆಸ್ ಮೂಡಿಸ್ಬೇಕು. ನಾವೀಗ ಅಧ್ಯಕ್ಷನಾಗಿ ಮತ್ತು ನಮ್ಮ ಉಪಾಧ್ಯಕ್ಷರಾಗಿ ನವಜೀವನ ಸಮಿತಿಯ ಎಲ್ಲ ಸದಸ್ಯರುಗಳು ಇನ್ನು ಅವರೆಸ್ಟ್ ನಾವೆಲ್ಲ ಬಂದು ಕೂತ್ಕೊಂಡು ಮಾತಾಡಿದಾಗ ನನಗೆ ಇಲ್ಲಿ ಯಾಕೆ ನಾನು ಇರಬೇಕು ಅನ್ನಿಸ್ತು. ಮೊದಲು ನಮ್ಮ ಯುವಕರಿಗೆ ದಾರಿ ತಪ್ಪುತ್ತಾ ಇರ್ತಾರೆ, ಅದು ಒಂದು ಮೂಲ ಕಾರಣ. ಎರಡನೇದು ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಎಲ್ಲ ಹಳ್ಳಿಗಾಡು ಜನಾಂಗ ಎಲ್ಲ ನಮ್ಮ ಜನಾಂಗಕ್ಕೆ ಒಂದು ಅನುಕೂಲ ಆಗುತ್ತೆ, ಧರ್ಮಸ್ಥಳ ಸಂಘದಿಂದ ಒಂದು ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ ಅಂತ. ಎರಡನೇ ವಿಚಾರ ಮತ್ತು ಮಧ್ಯವಯಸ್ಸಿನಿದೆ, ಏನು 7 ದಿನ ಹಾಕೊಂತಾರೆ, ಅವರು ಎಷ್ಟೋ ಜನ ಮಧ್ಯವಯಸ್ಸನೇ ಆಗಿದ್ದಾರೆ ಆಲ್ರೆಡಿ, ಎಷ್ಟೋ ಜನ ಕಣ್ಣು ಮುಂದೆ ಬದುಕ್ತಾ ಇರೋದು ನೋಡಿದ್ದೀವಿ ನಾವು. ಆದ್ದರಿಂದ ಇದೆಲ್ಲ ನೋಡಿ ನಾವೆಲ್ಲನೂ ಕುತ್ಕೊಂಡಿಲ್ಲ, ಇಲ್ಲ ನಾವು ಇರಬೇಕು, ಈ ಜೊತೆಗೆ ನಿಂತ್ಕೊಂಡು ನಾವು ಇದನ್ನು ಜನಗಳಿಗೆ ತಿಳಿಸ್ಬೇಕು ಅನ್ನೋದನ್ನ ನಾವು ಧ್ಯೇಯವಾಗಿ ನಿಂತ್ಕೊಂಡಿದ್ದೀವಿ. ಈಗ ಮಕ್ಕಳುಗಳು ಏನು ಮಾಡಬೇಕು, ಮಹಾತ್ಮ ಗಾಂಧಿಯವ್ರನ್ನ ಇತಿಹಾಸ ತಿಳ್ಕೋಬೇಕು. ನಾವು ಅವ್ರ ಹಾದಿಯಲ್ಲಿ ನಡೀಬೇಕು. ಅಹಿಂಸೆ ಮಾರ್ಗದಲ್ಲಿ ಯಾಕೆ ನಾವು ಸ್ವತಂತ್ರ ತಂದುಕೊಟ್ರು, ಅಹಿಂಸಾ ಮಾರ್ಗದಲ್ಲೇ ಹೋಗಿದ್ರೆ ನಾವು ಯಾಕೆ ಇಷ್ಟೇ 1,00,000 ಜನ ಸಾಯ್ಬೇಕಾಯ್ತು. ಗಾಂಧಿಯವ್ರು ಕೂತ್ಕೊಂಡು ಹೇಳ್ತಾರೆ ಅಹಿಂಸೆದಲ್ಲಿ ಹೋಗ್ಬೇಕು ನಾವು, ಏನಾದ್ರೂ ಗೆಲ್ಲಬೇಕು ಅಂದರೆ ಅಹಿಂಸೆದಲ್ಲಿ ಕೂತ್ಕೋಬೇಕು. ಈಗ ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು, ಅವಾಗ ಸಕ್ಸಸ್ ಆಯಿತು. ಈಗ 3 ವರ್ಷ ಆಗ್ತಾಯಿದೆ, ಈಗ ಅದೇ ಇದರೊಳಗೆ ಅಧಿವೇಶನ ಕರೆದು ಬೆಳಗಾಮಲ್ಲಿ 100 ವರ್ಷ ಆಗ್ತಿರ್ತಾಯಿದೆ. ಅಂಥ ಪುಣ್ಯಾತ್ಮನ ನೆನ್ಕೊಂಡು ಮಾಡ್ತೀವಲ್ಲ, ಅದು ಕಾರಣಕರ್ತರಾದ ನಮ್ಮ ವೀರೇಂದ್ರ ಹೆಗ್ಡೆಯವ್ರಿಗೆ ಮತ್ತು ಅವ್ರ ತಂಡದವ್ರಿಗೆ, ಮಂಜುನಾಥ ಧರ್ಮಸ್ಥಳ ಸಂಘ ಏನಿದೆ ಅವರಿಗೆಲ್ಲ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಇದನ್ನು ನಾವು ಅವೇರ್ನೆಸ್ ಮಾಡಬೇಕು, ಯುವಕರಿಗೆ ಇದನ್ನ ಮುಂದಕ್ಕೆ ನಾವು ತಿಳಿಸ್ಬೇಕು. ಈಗ ನಮ್ಮ ತಲೆಮಾರೆಲ್ಲ ಮುಗ್ದೈತೆ, ಮುಂದೆ ನಾವು ನೋಡಿದ್ದೀವಿ ಮುಂದೆ ಏನಾಗ್ತಾಯಿದೆ. ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಏನು ನೋಡ್ತೀವಿ, ಮಾಧ್ಯಮದಲ್ಲಿ ನೀವೇ ತೋರಿಸ್ತೀರ ಸಮಾಜ ಹೆಂಗೆ ಕೇಳ್ತಾ ಇದೆ ಅಂತ. ನಾವು ನೋಡೋಕ್ಕೆ ಈಗೇನಾಗಿದೆ, ಒಂದು ರಿಸಾರ್ಟ್ ಆಯಿತು ಅಂದರೆ ಅದಕ್ಕೆ ರೇವ್ ಪಾರ್ಟಿ ಅಂತ ಹೇಳ್ತಾರೆ. ನೀವು ಮಾಧ್ಯಮದಲ್ಲಿ ತೋರಿಸ್ತೀರ ಏನೋ ಗಾಂಜಾ ಸಿಕ್ತು, ಪಿಂಗ್ ಸಿಕ್ತು, ಇಷ್ಟು ಜನ ಯುವಕರು ಹಾಳಾಗ್ತವೆ ಅಂತ. ಅದೇನಾಗ್ತಾ ಇದೆ, ದೇಶ ಹಾಳಾಗ್ತಾ ಇದೆ. ಅದು ಈ ರೇವ್ ಪಾರ್ಟಿ ಆಯಿತು ಅಂದರೆ ಅದೇ ಎಲ್ಲ ಸಿಗ್ತದೆ. ಅದನ್ನು ಕಂಟ್ರೋಲ್ ಮಾಡೋರು ಯಾರು? ಕಂಟ್ರೋಲ್ ಮಾಡಬೇಕು. ಈಗ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಮುಂದಿನ ಪೀಳಿಗೆಯಲ್ಲಿ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಅಂತೂ ನೋಡೋಕ್ಕೆ ಆಗಲ್ಲ, ಅಸಾಧ್ಯ. ಅದನ್ನು ನಾವು ಈಗಿಂದನೇ ಬಿಗಿ ಮಾಡ್ಕೊಂಡು ಬಂದರೆ, ಆದ್ದರಿಂದ ನಾವು ಈಗಿಂದನೇ ಅವೇರ್ನೆಸ್ ಮೀಡಿಯಂ ಯುವಕರಿಗೆ. ಅದಕ್ಕೆ ನಾವು ಕಾರಣಕರ್ತರು ಯಾರು? ಧರ್ಮಸ್ಥಳ ಸಂಘ. ಆದ್ದರಿಂದ ನಾವು ಅವೇರ್ನೆಸ್ ಬಿಡ್ತಾ ಇದ್ದೀವಿ. ಯಾಕೆಂದ್ರೆ ನಾವು ತುಂಬ ಇದಕ್ಕೆ ಹೋಗಿದ್ದೀನಿ, ಮೀಟಿಂಗ್ ಹೋಗಿದ್ದೀನಿ, ಮತ್ತು ಯುವಕರಿಗೆಲ್ಲ ಇದು ಮಾಡಿದ್ದೀನಿ, ತಂದೆ ತಾಯಂದಿರಿಗೆ ಎಲ್ಲ ಇದು ಬುದ್ಧಿವಾದ ಹೇಳ್ತಾ ಇದ್ದೀವಿ. ಯಾಕೆಂದರೆ ಒಂದೊಂದು ಮೀಟಿಂಗಲ್ಲಿ ಇದು ಹೇಳ್ತಾ ಇದ್ದೀವಿ, ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಅವೇರ್ನೆಸ್ ಆಗುತ್ತೆ ಅಂತ ಹೇಳ್ತಾ. ಮತ್ತು ಈ ಗಾಂಧಿ ಜಯಂತಿ ಪ್ರಯುಕ್ತ ಏನು 4ನೇ ತಾರೀಕು ನಡೆಸ್ತಾ ಇದ್ದೀವಿ. ಮಾಗಡಿ ತಾಲೂಕಿನವರು, ಅಕ್ಕ ತಂಗಿಯರು, ಅಣ್ಣ ತಂಗಿಯರೆಲ್ಲ ಬರ್ತೀವಿ, ವೇದಿಕೆ ಮೇಲೆ ಎಲ್ಲ ಬರ್ತಾರೆ. ಸ್ವಾಮೀಜಿ ಪೂಜ್ಯ ಸ್ವಾಮೀಜಿಗಳು ಮತ್ತು ಮಾಗಡಿ ಶಾಸಕರು ಬಾಲಣ್ಣವರು, ಅಶೋಕ್ ಅಣ್ಣವರು, ಮತ್ತು ನಮ್ಮ ಬಾಗೇಗೌಡರು, ನರಸಿಂಹಮೂರ್ತಿಯವರೆಲ್ಲ ಬರ್ತಾರೆ. ದಯಮಾಡಿ ಬಂದು ಅವ್ರ ಹಿತವಚನ ಕೇಳ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಧರ್ಮಸ್ಥಳ ಅನ್ನೋದು ಸರ್ವಧರ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ಸಂಸ್ಥೆ. ಕೇವಲ ಧರ್ಮಕ್ಕೆ ಸೀಮಿತವಾಗಿಲ್ಲ, ಜೊತೆ ಜೊತೆಗೆ ತೀರ ಅಲಕ್ಷಿತ ಸಮುದಾಯಗಳು, ತಳ ಸಮುದಾಯಗಳು, ಬಡವರ ಹೆಣ್ಣುಮಕ್ಕಳನ್ನು ಗುರುತಿಸಿ ಮಹಿಳಾ ಒಕ್ಕೂಟಗಳನ್ನು ರಚನೆ ಮಾಡಿ ಒಂದು ಘನತೆವೆತ್ತ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಈ ಸಂಸ್ಥೆ ಮಾಡ್ತಾ ಇದೆ. ನಾವು ಕಣ್ಣಾರೆ ಕಂಡದ್ದು ಮಾಗಡಿ ತಾಲೂಕಲ್ಲಿ ಸುಮಾರು 700ಕ್ಕಿಂತ ಅಧಿಕ ಒಕ್ಕೂಟಗಳನ್ನು ರಚನೆ ಮಾಡಿದ್ದಾರೆ. ಎಲ್ಲ ಧರ್ಮದವರು ಸೇರಿದವರಿದ್ದಾರೆ, ಅವರಿಗೆ ಸಾಲವನ್ನು ಕೊಡ್ತಾರೆ ಕಡಿಮೆ ಬಡ್ಡಿದರದಲ್ಲಿ. ಇದು ಮರುಪಾವತಿ ಆದಮೇಲೆ 1 ಲಕ್ಷದಿಂದ 10 ಲಕ್ಷದವರೆಗೂ ಕೊಟ್ಟಿದ್ದಾರೆ. ನಾವು ಬ್ಯಾಂಕಲ್ಲಿ ಒಂದು 50,000 ತೊಗೊಳ್ಬೇಕಾದ್ರೆ ಇನ್ನಿಲ್ಲಿ ಕಷ್ಟಪಡಬೇಕಾಗುತ್ತೆ, ದಾಖಲೆ ಕೇಳ್ತಾರೆ. ಒಂದು ಎರಡನೇದಾಗಿ ನಾವೆಲ್ಲ ಮಾಧ್ಯಮದಲ್ಲಿರೋದ್ರೆ ಇತ್ತೀಚಿನ ಘಟನೆಗಳನ್ನು ನೋಡ್ತೇವೆ. ಬಹುಪಾಲು ಮದ್ಯಪಾನ ಮಾಡಿದಂಥವ್ರು ತಂದೆ ತಾಯಿಯನ್ನು ನೋಡದೆ ಅವ್ರ ಮೇಲೆ ಗುಂಡನ್ನು ಎತ್ತಿ ಹಾಕಿಕೊಳ್ತಕ್ಕಂಥ ಘಟನೆಗಳು ಬರುತ್ತೆ. ಬಾಪೂಜಿಯವರು ನಂಬಿದ್ದಂಥ 2 ಮಹತ್ವದ ಅಂಶಗಳು,
ಅವುಗಳನ್ನು ಪಾಪಗಳು ಅಂತ ಕರೀತಾರೆ. ಸಿನ್ ಅಂತಾರೆ, ಎಸ್ ಐ ಎನ್, ಸಿನ್ ಅಂದರೆ ನಡೀಬಾರ್ದು. ಮೊದಲನೇದಾಗಿ ಅಸ್ಪೃಶ್ಯತೆ, ಅಸ್ಪೃಶ್ಯತೆ ಅನ್ನೋದು ಒಂದು ದುರಂತ ಈ ದೇಶದಲ್ಲಿ ಇರಬಾರ್ದು ಅನ್ನೋದು ಬಾಪೂಜಿಯವರ ಮನದಾಳದ ನೋವಾಗಿತ್ತು. ಎರಡನೇದು ಮದ್ಯಪಾನವನ್ನು ಬಿಡಿಸ್ತಕ್ಕಂಥದ್ದು ಬಹಳ ಪುರಾತನದಿಂದಲೂ ನಮ್ಮ ದೇಶದಲ್ಲಿದೆ, ಎಲ್ಲ ದೇಶಗಳಲ್ಲಿದೆ. ಯುವ ಪೀಳಿಗೆ ಇದನ್ನು ಕಡಿಮೆ ಮಾಡಬೇಕು ಅನ್ನೋದು ಧರ್ಮಸ್ಥಳದ ಪದ್ಮಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಮತ್ತು ಹೇಮಾವತಿ ಅಮ್ಮನವರ ಸಂಕಲ್ಪ ಆಗಿದೆ. ಮತ್ತೊಂದು ವಿಶೇಷ ಅಂದರೆ ಇಲ್ಲಿ ಶಿಬಿರಗಳಲ್ಲಿ ಭಾಗವಹಿಸದೇ ಇದ್ದರೆ ಧರ್ಮಸ್ಥಳದಲ್ಲೂ ಕೂಡ ಶಿಬಿರಗಳನ್ನು ನಡೆಸ್ತಾರೆ. ಹೈಟೆಕ್ ಶಿಬಿರ ಇರುತ್ತೆ, ಸ್ವಲ್ಪ ಅಲ್ಲಿ ದರವನ್ನು ನಿಗದಿ ಮಾಡಿರ್ತಾರೆ ಸರ್. ಮತ್ತು ಅಲ್ಲಿ ಆಯುರ್ವೇದಿಕ್ ಸಂಸ್ಥೆ ಕೂಡ ಇದೆ, ಅಲ್ಲೋಗಿ ಸೇರಿಕೊಂಡ್ರು ಕೂಡ ಬಿಡ್ಬೋದು. ಯಾವುದೋ ನಮಗೆ ಅರಿವಿಲ್ಲದೆ ಮದ್ಯಪಾನ ಮಾಡಿರ್ತೀವಿ ಇಲ್ಲ ಅಂತ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬಾರ್ದು, ಕುಟುಂಬಕ್ಕೆ ಕಂಟಕವಾಗಬಾರ್ದು ಅನ್ನೋ ದೃಷ್ಟಿಯಿಂದ ಇವರು ಮದ್ಯ ವ್ಯಸನದ ಶಿಬಿರಗಳನ್ನು ಮಾಡ್ತಾರೆ. ನಾವು ಗುಡೆಮರನಳ್ಳಿಲಿ ಮಾಡಿದ್ದು, ಮಾಡ್ಬಾಡಲ್ಲಿ ಮಾಡಿದ್ದರು, ಮತ್ತು ಇಲ್ಲಿ ಗುಂಸಂದ್ರ ಮಠದಲ್ಲಿ ಮಾಡಿದ್ದರು, ಮತ್ತೊಂದು ಸಲ ಗುಡೆಮರನಳ್ಳಿ ಅಂಡ್ಪಾಸ್ಟ್ ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ಮಾಡಿದ್ದಾರೆ. ನಾವು ಏನೋ ಇಲ್ಲಿವರೆಗೆ ಗೊತ್ತಿಲ್ಲ ಏನಾದರೂ ಮಾಡಿದರೆ ಮುಂದುವರಿಸೋದು ಬೇಡ. ನಮ್ಮ ಕುಟುಂಬದ ರಕ್ಷಣೆಗಾಗಿ ಇಂಥ ಸಂಸ್ಥೆಗಳ ಸಹಕಾರವನ್ನು ತೆಗೆದುಕೊಳ್ಳೋಣ, ನಾವು ಒಂದು ಪ್ರಯತ್ನ ಮಾಡೋಣ. ಭಾಗವಹಿಸಿದಂಥ ಎಲ್ಲರಿಗೂ ಧನ್ಯವಾದ. ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.